ನಮ್ಮ ಈ SLR ಪಬ್ಲಿಕ್ ಇನ್ಫೋ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮೊದಲು ನೋಡಲು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು SLR ಪಬ್ಲಿಕ್ ಇನ್ಫೋ ಚಾನೆಲ್. ಸೊ ವೀಕ್ಷಕರೇ, ನಿರುದ್ಯೋಗ ಮಹಿಳೆಯರಿಗೆ ಇಲ್ಲಿದೆ ಬಂಪರ್ ಕೊಡುಗೆ. ಹೌದು, ರಾಜ್ಯ ಸರ್ಕಾರದಿಂದ ಪ್ರತಿ ಮಹಿಳೆಯರಿಗೆ ಸಿಗಲಿದೆ 3 ಲಕ್ಷ ರೂಪಾಯಿ. ಹೌದು, ಅದು ಹೇಗೆ ಸಿಗುತ್ತೆ, ಯಾರಿಗೆ ಸಿಗುತ್ತೆ ಮತ್ತು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇವೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಮಹಿಳೆಯರು ಇದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ. ಹೌದು, ಲೈಕ್ ಮಾಡುವ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಮತ್ತು ಇದೇ ರೀತಿ ಉಪಯುಕ್ತವಾದ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ವೀಕ್ಷಕರೇ ರೆಡ್ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿಕೊಂಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಹಾಗಾದರೆ ಬನ್ನಿ, ಯಾವ ಯೋಜನೆ ಏನು ಮತ್ತು ಅರ್ಜಿಯಲ್ಲಿ ಸಲ್ಲಿಸಬೇಕು ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡುತ್ತೇವೆ. ಸೊ ಸ್ನೇಹಿತರೆ, ಯೋಜನೆಯ ಬಗ್ಗೆ ಮಾತನಾಡೋದಾದರೆ ಯೋಜನೆಯ ಹೆಸರು ಮಹಿಳಾ ಉದ್ಯೋಗಿನಿ ಯೋಜನೆ. ಹೌದು, ಈ ಉದ್ಯೋಗಿನಿ ಯೋಜನೆಯ ಮೂಲಕ ಪ್ರತಿ ಮಹಿಳೆಯರಿಗೆ 3 ಲಕ್ಷ ರೂಪಾಯಿ ಸಿಗಲಿದೆ. ಇದರಲ್ಲಿ 90,000 ರೂಪಾಯಿ ಉಚಿತವಾಗಿ ಸಬ್ಸಿಡಿ ಸಿಗಲಿದೆ. ಹೌದು ಸ್ನೇಹಿತರೆ, ಇದರಿಂದ ಮಹಿಳೆಯರು ಸ್ವಂತ ಚಿಕ್ಕ ಪುಟ್ಟ ಉದ್ಯೋಗ ಮಾಡಿಕೊಳ್ಳಬಹುದು ಹಾಗೂ ಹೊಲಿಗೆ ಯಂತ್ರ ಖರೀದಿ ಮಾಡಿ ಸ್ವಂತ ಮನೆಯಲ್ಲೇ ಉದ್ಯೋಗ ಮಾಡಬಹುದು. ಹೌದು ಸ್ನೇಹಿತರೆ, ಮಹಿಳೆಯರ ಅಭಿವೃದ್ಧಿಗಾಗಿ ಈ ಯೋಜನೆಯನ್ನು ಜಾರಿಗೆ ಮಾಡಿದ್ದಾರೆ. ಇನ್ನು ಈ ಯೋಜನೆಯು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಜಾರಿಗೆಯಾಗಿದ್ದು ಒಂದು ಸಲ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೌದು ಸ್ನೇಹಿತರೆ, ಈ ಯೋಜನೆಯ ಲಾಭ ಪಡೆದುಕೊಳ್ಳಲು ನಿಮ್ಮ ಜಿಲ್ಲೆಯ ಹೆಸರು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳು ನೋಡೋದಾದರೆ, ಮಹಿಳೆಯರು ಯಾವ ಉದ್ಯೋಗವನ್ನು ಮಾಡುತ್ತಾರೆ ಎಂದು ಒಂದು ಶಪಥ ಪ್ರಮಾಣ ಪತ್ರ ಬೇಕಾಗುತ್ತೆ. ಹಾಗೂ ಎರಡನೇದಾಗಿ ಮಹಿಳೆಯರ ಆಧಾರ್ ಕಾರ್ಡ್. ಹೌದು ಸ್ನೇಹಿತರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ. ಹಾಗೂ ಯಾವುದಾದ್ರೂ ಬ್ಯಾಂಕ್ ಖಾತೆಯ ಜೆರಾಕ್ಸ್. ಹೌದು, ಬ್ಯಾಂಕ್ ಖಾತೆಯ ಜೆರಾಕ್ಸ್ ಬೇಕಾಗುತ್ತೆ. ಮತ್ತು ಐಡಿ ಕಾರ್ಡ್ ಇದ್ರೆ ನಡೆಯುತ್ತೆ, ಇಲ್ಲಾಂದ್ರೆ ಓಕೆ. ಮತ್ತು ರೇಷನ್ ಕಾರ್ಡ್ ಬೇಕಾಗುತ್ತೆ. ಹಾಗೂ ಜಾತಿ ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಹಾಗೂ ಕಾಸ್ಟ್ ಸರ್ಟಿಫಿಕೇಟ್ ಹಾಗೂ ಮಹಿಳೆಯರ 2 ಭಾವಚಿತ್ರಗಳು, ಇವೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಕೇಳಿದಾಗ ನಿಮ್ಮ ಜಿಲ್ಲೆಯ ವಾಣಿಜ್ಯ ಬ್ಯಾಂಕು. ಹೌದು, ವಾಣಿಜ್ಯ ಬ್ಯಾಂಕು ಅಥವಾ ಸಹಕಾರ ಪತ್ತಿನ ಬ್ಯಾಂಕುಗಳಲ್ಲಿ ಈ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೂ ಮಹಿಳಾ ಅಭಿವೃದ್ಧಿ ನಿಗಮಕ್ಕೆ ಹೋಗಿ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆ ಲಾಭ ಪಡೆದುಕೊಳ್ಳಬಹುದು. ಸೊ ಹಾಗಾಗಿ ಆದಷ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ ಮತ್ತು ಇದೇ ರೀತಿ ಉಪಯುಕ್ತವಾದ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.